ಉಮಾಪತಿ ಅವರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ, ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾವು ಕೇಳಿದೀವಿ ಇವರ ಬಗ್ಗೆ. ಇನ್ನು ಈಗ ರಾಬರ್ಟ್ ಮೂಲಕ ಹವಾ ಎಬ್ಬಿಸಕ್ಕೆ ಇವರು ರೆಡಿ ಆಗಿದ್ದಾರೆ. ನೋಡೋಣ ರಾಬರ್ಟ್ ಹವಾವನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇವತ್ತು ಹುಬ್ಳಿಗೆ ಬಂದಿದ್ದಾರೆ, ಸೊ ಹುಬ್ಳಿಯಲ್ಲಿ ಯಾವ ಥರ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಇವೆಂಟ್ ಬಗ್ಗೆ ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಹಾಯ್ ಸರ್, ಜೊತೆಗೆ ಆಲ್ ದಿ ಬೆಸ್ಟ್. ಹಾಯ್ ಹಾಯ್, ಥ್ಯಾಂಕ್ ಯು ಸರ್. ರಾಬರ್ಟ್ ಅನ್ನೋ ಬಿಗ್ ಬಜೆಟ್ ಸಿನಿಮಾವನ್ನು ರೆಡಿ ಮಾಡಿದ್ದೀರಾ, ಸೊ ಎಕ್ಸ್ಪೆಕ್ಟೇಷನ್ ಹೇಗಿದೆ ಈ ಸಿನಿಮಾದ ಮೇಲೆ ಅಂತ? ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರೋದಕ್ಕೆ ಇಲ್ಲಿಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರೀ ಲಾಂಚ್ ಇವೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದರ್ಶನ್ ಸರ್ ಸಿನಿಮಾ ಅಂದರೆ ಅದಕ್ಕೊಂದು ಜನಸಾಗರನೇ ರೆಡಿ ಇರುತ್ತೆ. ಸೊ ಉತ್ತರ ಕರ್ನಾಟಕ ಅಂದರೆ ದರ್ಶನ್ ಸರ್ಗೂ ಉತ್ತರ ಕರ್ನಾಟಕಕ್ಕೂ ತುಂಬ ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಈ ಹಿಂದೆ ಅವರು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ಕಿತ್ತೂರಾಣಿ ಚೆನ್ನಮ್ಮ ಅದೆಲ್ಲ ಇವಾಗ ಆ ಸಿನಿಮಾದೆಲ್ಲ ಕಂಟೆಂಟ್ ಎಲ್ಲ ಇದ್ದಾಗ ಆಬ್ವಿಯಸ್ಲಿ ಉತ್ತರ ಕರ್ನಾಟಕಕ್ಕೆ ತುಂಬ ಕನೆಕ್ಟ್ ಆಗ್ತಾರೆ. ಸೊ ನಮ್ಮ ಉತ್ತರ ಕರ್ನಾಟಕದ ಜನ ನಮ್ಮ ಸಿನಿಮಾ ಮಂದಿನ ಇಷ್ಟು ವರ್ಷ ಸಾಕೊಂಬಂದಿದ್ದಾರೆ. ಓಕೆ ಸರ್, ಉಮಾಪತಿ ಫಿಲಮ್ಸ್ ಇದರದ್ದು ಸ್ಪೆಷಲ್ ಏನು ಅಂತ, ಸ್ಪೆಷಾಲಿಟಿ ಏನು ಅಂತ ಹೇಳಿ? ಇಲ್ಲ, ನನ್ನ ಮೈನ್ ಮೋಟೋ ಬಂದು ಫಸ್ಟ್ ಕ್ವಾಲಿಟಿ ಸಿನಿಮಾ ಮಾಡಬೇಕು ಅಂತ. ಎಂಡ್ ಆಫ್ ದಿ ಡೇ ನೋ ಮ್ಯಾಟರ್ ಬಿಗ್ ಸಿನಿಮಾ ಆರ್ ಸ್ಮಾಲ್ ಸಿನಿಮಾ, ಏನೇ ಮಾಡಿದ್ರು ಕ್ವಾಲಿಟಿ ಸಿನಿಮಾ ಮಾಡಬೇಕು. ಆ್ಯಂಡ್ ಎಂಡ್ ಆಫ್ ದಿ ಡೇ ನಮ್ಮ ಯೋಗ್ಯತೆಯೂ ನಮ್ಮ ಸಿನಿಮಾ ಮುಖಾಂತರ ನಾವು ಅದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ನನ್ನ ಮೈನ್ ಮೋಟೋ. ಸರ್, ಇವಾಗ ಇವತ್ತು ಹುಬ್ಳಿಯಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿದ್ದೀರಾ, ಸೊ ಹುಬ್ಳಿ ಜನತೆ ಜೊತೆ ಇವೆಂಟ್ ನಡೀತಾ ಇದೆ, ಅದು ಯಾವ ಥರ ಅನುಭವ ಕೊಡ್ತಾ ಇದೆ ನಿಮಗೆ? ಇಲ್ಲ, ನಾನು ಆಗಲೇ ಹೇಳ್ದಂಗೆ ಉತ್ತರ ಕರ್ನಾಟಕದ ಜನ ನಮ್ಮ ಇಂಡಸ್ಟ್ರಿನ ತುಂಬ ಹೆಚ್ಚು ಪ್ರೀತಿಸಿ ಬೆಳೆಸಿ ಬಂದಿರೋದು. ಆ್ಯಂಡ್ ಮುಖ್ಯವಾಗಿ ಹುಬ್ಳಿಯಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದಾರೆ, ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಒಂದು ಸಾಂಗು ಹಾಡಿದ್ದಾರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಹುಬ್ಳಿ ಪವರ್ ಏನು ಮತ್ತು ಉತ್ತರ ಕರ್ನಾಟಕದ ಪವರ್ ಏನು ಅಂತ. ಸೊ ಹಂಗಾಗಿ ಇಲ್ಲಿ ಪ್ರೀ ಲಾಂಚ್ ಇವೆಂಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಓಕೆ, ಇಲ್ಲಿ ರಿಲೀಸ್ ಆಗೋ ಮುಂಚೆಲೇ ಹೈದರಾಬಾದಲ್ಲಿ ಪ್ರೀ ರಿಲೀಸ್ ಇವೆಂಟ್ ನಡೆದು ಹೋಗಿದೆ, ಅಲ್ಲಿ ಕೂಡ ವಿಸಿಟ್ ಕೊಟ್ಟಿದ್ದೀರ, ಅಲ್ಲಿ ಎಕ್ಸ್ಪೀರಿಯೆನ್ಸ್, ಆ ಜನತೆಯ ನಡುವೆ ಈ ಒಂದು ಇವೆಂಟ್ ನಡೆದಿರುವಂಥದ್ದು, ಆ ಅನುಭವ ಹೇಗಿತ್ತು? ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಚೆನ್ನಾಗಾಗುತ್ತೆ ಅಂತ, ವಾವ್ ಫ್ಯಾಕ್ಟ್ರಲ್ಲಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ದಿ ಆಡಿಯನ್ಸ್, ಸಿನಿಮಾ ಲವರ್ಸ್, ಆ್ಯಂಡ್ ನಮ್ಗೆ ಅಲ್ಲಿರೋ ಸಾಕಷ್ಟು ಜನ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಮೋರ್ಓವರ್ ಸಿನಿಮಾಕ್ಕೆ ಬ್ಯಾರಿಯರ್ ಅನ್ನೋದು, ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಇರೋಲ್ಲ. ಯಾವ ಲ್ಯಾಂಗ್ವೇಜ್ ಆದರೂ ಜನ ಒಳ್ಳೆ ಸಿನಿಮಾ ಇದ್ರೆ ನೋಡೇ ನೋಡ್ತಾರೆ. ಅಲ್ಲಿ ಮಾಡಿದ ಉದ್ದೇಶ ಇಷ್ಟೇ. ಸೊ ಹೈದರಾಬಾದಲ್ಲಿ ಇನ್ನೂ ನಮ್ಮ ರೀಚ್ ಕಡಿಮೆ ಇತ್ತು, ಆ ರೀಚ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಹೈದರಾಬಾದ್ ಫಸ್ಟ್ ಮಾಡಿ ಆಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಮಾಡ್ತಾ ಇದ್ವಿ. ಓಕೆ ಸರ್, ಇನ್ನೊಂದು ನಾನು ಹೇಳಲೇಬೇಕು, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಸೌಂಡ್ ಮಾಡ್ತಾ ಇದೆ. ಸೊ ಸಾಕಷ್ಟು ಸಂಕಷ್ಟ ನಿಮ್ಮ ಸಿನಿಮಾಕ್ಕೆ ಎದುರಾಗಿತ್ತು, ಒಂದು ಕೊರೋನಾ, ಎರಡನೇದಾಗಿ ರಿಲೀಸ್ ಟೈಮಲ್ಲೂ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನೀವು ಎದುರಿಸಿದೆ, ಅದೆಲ್ಲವನ್ನು ಮೆಟ್ಟಿ ಮಾರ್ಚ್ 11ಕ್ಕೆ ನೀವು ಬರ್ತಾ ಇದ್ದೀರಾ. ಸೊ ಆ ಒಂದು ನೀವು ಬಂದಂಥ ದಾರಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನೀವು ನೋಡ್ದಂಗೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೂ ತುಂಬ ಅಡೆತಡೆಗಳಿದ್ದೇ ಇರುತ್ತೆ. ಆ ಹಡಲ್ಸ್ ಎಲ್ಲ ದಾಟ್ ಬಂದ್ರೇ ನಮ್ಮ ಕೆಪಾಸಿಟಿ ಏನು, ನಮ್ಮ ವೀಕ್ನೆಸ್ ಏನು ಅಂತ ನಮಗೂ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಪ್ರಾಡಕ್ಟ್ಗೂ ನಾವೆಷ್ಟು ಕಷ್ಟಪಟ್ಟಿದ್ದೀವಿ, ಅದ್ರ ವರ್ತ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಫೈಟ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಲೈಕ್ ನಾವಿಲ್ಲಿ ಒಡೆದಾಡಿದ್ರೇ ನಾವು ಬದುಕಾಗೋದು, ಇಲ್ಲಾಂದ್ರೆ ನಾವು ಸುಮ್ಮನೆ ಯಾರು ನಮಗೆ ಕೇಕ್ ವಾಕಲ್ಲಿ ಯಾರು ನಮಗೆ ಕೈ ಹಿಡಿಯಲ್ಲ. ನಾವೇನು ಪ್ರಾಡಕ್ಟ್ ಮಾಡಿದ್ದೀವಿ ನಾವು ಶೋಕೇಸ್ ಮಾಡೋಕ್ಕೆ ನಾವೆಲ್ಲರೂ ಕ್ರೌಡ್ ಇರುತ್ತೆ, ಕ್ರೌಡ್ ಮಧ್ಯದಲ್ಲಿ ಬಂದು ನಾವೊಂದು ಈ ಫೀನಿಕ್ಸ್ ಥರ ಎದ್ದು ನಿಂತು ನಮ್ಮ ಪ್ರಾಡಕ್ಟ್ ಇದು ಅಂತ ನಾವು ಶೋಕೇಸ್ ಮಾಡಬೇಕು. ಓಕೆ ಸರ್, ಸಿನಿಮಾ ಅಂತೂ ರಿಲೀಸ್ಗೆ ಕೂಡ ರೆಡಿ ಆಗಿದೆ. ದರ್ಶನ್ ಸರ್ ಜೊತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಗೊತ್ತಿರ್ಬೋದು, ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳೇ. ಸೊ ಅವ್ರ ಜೊತೆಗಿನ ಅನುಭವ, ಅವರು ಶೂಟಿಂಗ್ ಟೈಮಲ್ಲಿ ಇದ್ದಂಥ ಒಂದು ಆ ದಿನಗಳು ಹೇಗಿರ್ತಾ ಇತ್ತು ಅಂತ ಹೇಳಿ? ಇವತ್ತು ದರ್ಶನ್ ಸರ್ ಒಬ್ರು ಇರೋ, ನಾನು ಪ್ರೊಡ್ಯೂಸರ್ ಅಂತ ನಾವು ಯಾವತ್ತು ನಡ್ಕೊಂಡಿಲ್ಲ. ದರ್ಶನ್ ಸರ್ ಯಾವತ್ತು ನನ್ನ ತಮ್ಮನಾಗೆ ನೋಡಿದಾರೆ, ನಾನು ಅವ್ರನ್ನ ಅಣ್ಣನಾಗೆ ನೋಡಿದ್ದೀನಿ. ಆ್ಯಂಡ್ ಬೇಸಿಕಲಿ ಪ್ರತಿದಿನ ಶೂಟಿಂಗ್ ಸೆಟ್ಟಲ್ಲಿ ಅವ್ರಿಗಿಂತ ಮುಂಚೆ ನಾನು ಬರ್ತಾಯಿದ್ದೆ, ಇಲ್ಲ ಕೆಲವೊಂದು ವರ್ಷದಲ್ಲಿ ಅವ್ರು ಬಂದುಬಿಟ್ಟು ಇಲ್ಲಿ ನಿರ್ಮಾಪಕರೆ ಕಾಯ್ತಾಯಿದ್ವಿ, ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ನೀವು ಬರಬೇಕು ಅಂತ ಸುಮ್ಮನೆ ಕಾಲು ಎಳಿತಾಯಿದ್ರು. ಆ್ಯಂಡ್ ಅವ್ರಿಗೇನು ಅಂದರೆ ಡಯಟಲ್ಲಿ ಇರ್ತಾಯಿದ್ರು, ಊಟ ಮಾಡೋಕ್ಕಾಗ್ತಾಯಿರಲ್ಲ, ನನ್ನ ಎದುರುಗಡೆ ಕೂರಿಸ್ಕೊಂಡು ನೀವು ಊಟ ತಿನ್ನಿ ನಾನು ತಿಂದಂಗಾಗುತ್ತೆ ಅಂದ್ಬಿಟ್ಟು ಎದುರುಗಡೆ ಕೂರಿಸ್ಕೊಂಡು ಅವ್ರು ಊಟ ಮಾಡ್ತಾಯಿದ್ರು. ಆ್ಯಂಡ್ ನಾವು ಔಟ್ಡೋರ್ ಶೂಟ್ ಎಲ್ಲ ಇದ್ದಾಗ ಇವಾಗ ಲಕ್ನೌ, ಪಾಂಡಿಚೇರಿ, ಚೆನ್ನೈ, ಹೈದರಾಬಾದ್ ಮತ್ತು ವಾರಣಾಸಿ ಇಲ್ಲೆಲ್ಲ ನಾವು ಶೂಟಿಂಗ್ ಮಾಡಿದಾಗ ಗುಜರಾತ್ ಅಲ್ಲಿದ್ದಾಗ ಅಲ್ಲಿನ ಎಕ್ಸಾಟಿಕ್ ಫುಡ್ಸ್
ಅಂದರೆ ಐ ಮೀನ್ ಡೆಲಿಕೇಸಿಸ್ ಅಂತ ಏನು ಬರ್ತದೆ ಅಂತ ಕಡೆ ಕರ್ಕೊಂಡೋಗಿ ನಾನು ಊಟ ಮಾಡಿಸಿ ಅಂದರೆ ನಾನು ದರ್ಶನ್ ಸರ್ ಊಟ ಮಾಡಿರೋದಿರ್ಬೋದು. ಆ್ಯಂಡ್ ಶೂಟಿಂಗಿಂತ ಹೆಚ್ಚಾಗಿ ನಮ್ಮದು ಆ ಜಾಯ್ಫುಲ್ ಮೊಮೆಂಟ್ಸ್ ತುಂಬ ಜಾಸ್ತಿ ಇದೆ. ಓಕೆ ಸರ್, ಯಾವತ್ತು ನಿಮಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಅನಿಸಿಲ್ವಾ ಹೇಗೆ ಅಂತ? ಇಲ್ಲ ಇಲ್ಲ ಮೇಡಮ್, ಯಾಕಂದರೆ ಅಟ್ ಎ ಟೈಮ್ ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಮಾತ್ರ ಪರ್ಫೆಕ್ಟ್ ಆಗಿ ಮಾಡೋಣ ಅಂತ. ರಾಬರ್ಟ್ ನಂತರ ಅಪ್ಕಮಿಂಗಲ್ಲಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸ್ಕ್ರೀನ್ ಮೇಲೆ? ಇಲ್ಲ ಇಲ್ಲ, ನಮ್ಮ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಇನ್ನೂ ನಾನು ಹೇಳಲೇಬೇಕು, ಶ್ರೇಯಸ್ ಮೀಡಿಯಾ ಸಿನಿಮಾ ಈವೆಂಟನ್ನು ಆರ್ಗನೈಸ್ ಮಾಡಿದೆ, ಜೊತೆಗೆ ಸಾಕಷ್ಟು ಇದನ್ನು ಕೂಡ ಅದೇ ಆರ್ಗನೈಸ್ ಮಾಡ್ತಾ ಇದೆ. ಸೊ ಇವತ್ತು ಹುಬ್ಳಿಯಲ್ಲಿ ಕೂಡ ಅವರೇ ಆರ್ಗನೈಸ್ ಮಾಡಿರುವಂಥದ್ದು, ಮೈ ಮೂವಿ ಬಜಾರ್ ಹಾಗೂ ಶ್ರೇಯಸ್ ಮೀಡಿಯಾ ಸಹಯೋಗದಲ್ಲಿ ಇದು ನಡೀತಾ ಇದೆ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಸರ್, ಶ್ರೇಯಸ್ ಮೀಡಿಯಾ ತೆಲಂಗಾಣ ಆಂಧ್ರದಲ್ಲಂತೂ ತುಂಬ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ, ಒಂದು ಬ್ರ್ಯಾಂಡ್ ಆಗಿದ್ದಾರೆ ಅವರು. ಸೊ ಇಲ್ಲಿ ಕರ್ನಾಟಕಕ್ಕೆ ಮೋಸ್ಟ್ಲಿ ರೀಸೆಂಟ್ಲಿ ಬಂದಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ನು ಮತ್ತು ಅವ್ರ ಕೇಪಬಿಲಿಟಿ ನಾನು ಹೈದರಾಬಾದಲ್ಲೇ ನೋಡಿಬಿಟ್ಟೆ. ಆ್ಯಂಡ್ ಈ ಈವೆಂಟ್ನ ಶ್ರೇಯಸ್ ಮೀಡಿಯಾ ಮೈ ಮೂವಿ ಬಜಾರ್, ಸೊ ಇವ್ರು ಮಾಡ್ತಾ ಇರೋದಕ್ಕೇ ಮೋಸ್ಟ್ಲಿ ಇಷ್ಟು ದೊಡ್ಡ ಚೆನ್ನಾಗಾಗ್ತದೆ. ಆಮೇಲೆ ನಾವು ಪೀಸ್ಫುಲ್ಲಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ನಿಮ್ಗಳ ಹತ್ರ ಅಂದರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಮೇಲೆ ಟ್ರಸ್ಟ್ ಇರೋದಕ್ಕೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಾರ ನಾವು ಈವೆಂಟಲ್ಲಿ ನಿಂತ್ಕೊಂಡು ಆರ್ಗನೈಸ್ ಮಾಡಬೇಕಾಗಿತ್ತು. ದಟ್ ಶೋಸ್ ಶ್ರೇಯಸ್ ಮೀಡಿಯಾ ಸ್ಟೆಬಿಲಿಟಿ. ಸರ್, ಕೊನೆಯದಾಗಿ ಹುಬ್ಳಿ ಜನತೆಗೆ, ಜೊತೆಗೆ ದರ್ಶನ್ ಅಭಿಮಾನಿಗಳಿಗೆ, ನಿಮ್ಮ ಸಿನಿಮಾದ ಅಭಿಮಾನಿಗಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದಿಷ್ಟೇ, ಪೈರಸಿ ಮಾಡಬೇಡಿ. ಆಮೇಲೆ ಎಲ್ಲ ಸ್ಟಾರು ಒಂದೇ, ಎಲ್ಲರೂ ಸಿನಿಮಾಕ್ಕೆ ಕೆಲಸ ಮಾಡಿದ್ದೀವಿ ಹೊರತು ಸಿನಿಮಾಕ್ಕೆ ಹೆಸರು ಬೇರೆ ಹೀರೋ ಬೇರೆ ಇದ್ರೂ ನಾವೆಲ್ಲ ಸಿನಿಮಾ ಅನ್ನೋ ಶೆಲ್ಟ್ರಲ್ಲಿದ್ದೀವಿ. ನೀವು ಕೂಡ 150 ರೂಪಾಯಿ 200 ರೂಪಾಯಿ ನಮ್ಮ ಜೀವನ ನಡೀತದೆ. ಆದಷ್ಟು ಪೈರಸಿ ಕಡಿಮೆ ಮಾಡಿ ನಿಮ್ಮ ನಿಮ್ಮ ಪರ್ಸ್ನಲ್ ಅಜೆಂಡಾಗೆ ಬೇರೆ ಸ್ಟಾರ್ಗಳ ಹೆಸರು ಹೇಳೋದು, ಅವ್ರ ಹೆಸರು ಡ್ಯಾಮೇಜ್ ಮಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದ ಜನ ಧಾರವಾಡ ಪಡ ಎಷ್ಟು ಚೆನ್ನಾಗಿರ್ತದೆ ಅವ್ರ ಮನಸ್ಸುಗಳು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಇಲ್ಲಿ ಈವೆಂಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮಡ್ಲಿಗೆ ಬಂದಿದ್ದೀವಿ, ಸಾಕೋದು ಸಲಗೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಒಂದು ನಿರ್ಮಾಣದ ಹೊಣೆ ಹೊತ್ತಿರುವಂಥ ಉಮಾಪತಿಯವರ ಮಾತುಗಳು ರಾಬರ್ಟ್ ಸಿನಿಮಾದ ಮೂಲಕವೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಅವರು ಹೊತ್ಕೊಂಡಿದ್ದಾರೆ. ಅವರ ಸಿನಿಮಾ ಹಿಂಗೆ ಸಕ್ಸಸ್ ಆಗಲಿ, ಜೊತೆಗೆ ಇವತ್ತಿನ ಈವೆಂಟ್ ಕೂಡ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ದೀಪಿಕಾ, ಮೈ ಮೂವಿ ಬಜಾರ್, ಹುಬ್ಳಿ.